¿No? Ahora te Ya. llamaste César. Bien, hermana. Manesra, Manesra ¿Hermana? Anila, Nilazar. ¿no? No, es hermana. Manesra Nilazar. ಬೇಗ ಹೇಳಮ್ಮ ಏನ್ ಬೇಕು ನಾನು ಅವಾಗ ಏನಿಲ್ಲ ಸರ್, ಇಲ್ಲಿ ಒಂದು ದೇವಸ್ಥಾನ ಮಾಡಿದೆ. ಅವರು ಒಂದು 10 ವರ್ಷದಿಂದ ಮಾಡಿ ಅದನ್ನ ಇದ್ ಮಾಡ್ಬಿಟ್ರು. ಅವರು ದುಡ್ಡೆಲ್ಲ ತಿನ್ಬಿಟ್ಟು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬರ್ಬರ್ ಆಗೋದ್ರು. ಒಂದು 15 ಲಕ್ಷ ಕಲೆಕ್ಷನ್ ಆಗಿತ್ತು. ಅದಾದ ನಂತರ ನಾನು ಅದನ್ನ ಇನಿಷಿಯೇಟ್ ಮಾಡಿ ನಮ್ಮ ಮನೆ ಇಲ್ಲಿಗೆ ಬಂದ್ಮೇಲೆ ಅದನ್ನ ತಗೊಂಡು ನಾನು ಇದ್ ಮಾಡಿದೆ. ಎಷ್ಟು ಜನ ಎಷ್ಟು ಅಂದ್ರು ಎಲ್ಲಾ ಇದ್ ಮಾಡಿ ಎಲ್ಲಾ ಚೆನ್ನಾಗಿರೋರೆ ಇಲ್ಲಿ, ಎಲ್ಲಾ ಸ್ವಂತ ಮನೆಗಳು ಎಲ್ಲಾ ಕ್ಲಾಸ್ ಒನ್ ಇರ್ತಕ್ಕಂತ ಇರೋರೆ ಎಲ್ಲ ಅಂತವರು ಒಂದಿಷ್ಟು ಕಾಸು ಹಾಕಿ ಏನನ್ನ ಮಾಡಿ ಅಂತ ಇದ್ ಮಾಡ್ಲಿಲ್ಲ. ಆಮೇಲೆ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. 2012-13 ರಲ್ಲಿ ನಂದು ಕೇಸ್ ಅವ್ರ ಹತ್ರ ಸ್ಟೇ ಆಗೋಯ್ತು. ಆಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಇದ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಅವ್ರ ಜನ ಚೆನ್ನಾಗಿದ್ದಾರೆ ಅಂತ ನಾನು ಇದೆ ನೀವ್ ಹೇಳ್ದಂಗೆ ಪ್ರಾಣಿ ಪಕ್ಷಿಗಳಿರ್ಬೋದು, ಮುದುಕರಿಗೆ ಪ್ರತಿಯೊಬ್ಬರಿಗೂ ಪೆನ್ಷನ್ಗಳಂದು ಒಂದು 5,000 ಜನಕ್ಕೆ ಮಾಡ್ಸಿದ್ನಿ. ಒಬ್ರ ಹತ್ರ ಒಂದು ಕಾಸು ತಗೊಳಲ್ಲ. ಮದುವೆಗಳು ಒಂದು 10 ಮಾಡ್ಸಿದೀನಿ. ಎಲ್ಲಾ ಕ್ಯಾಸ್ಟ್ಗಳ್ದು ಚೆನ್ನಾಗಿದ್ದಾರೆ. ಆಮೇಲೆ ಅನಾಥ ಮಕ್ಳನ್ನು ಅಷ್ಟೇ ಎಲ್ಲ ಕಾಲೇಜ್ ಸೇರ್ಸೋದು ಅದು ಇದು ಎಲ್ಲ ಮಾಡ್ತೀನಿ. ಎಲ್ಲೇ ಇರ್ಲಿ, ನಿನ್ನೆ ಒಂದು ಹೋದೆ, ಒಂದು 100 ಜನ ಇದ್ರು ಯಲಹಂಕ ಪೋಸ್ಟ್ ಆಫೀಸ್ ಹತ್ರ ಬೈತಾ ಇದಾರೆ. ಹಂಗೇನ್ ಎಲ್ಲಾ ಮುದುಕರು, 3 ತಿಂಗಳು 4 ತಿಂಗಳ ಪೆನ್ಷನ್ ಬಂದಿದೆ ಅಂತ. ಆಮೇಲೆ ಅವ್ರನ್ನೆಲ್ಲ ಸಾಲ್ವ್ ಮಾಡಿ ಅವ್ರನ್ನೆಲ್ಲ ಸೈನಿಂಗ್ ಮಾಡಿ ಒಂದಷ್ಟು ಜನಕ್ಕೆ ಕೊಡ್ಸ್ಕೊಟ್ಟು ಇಲ್ದಿರ್ತಕ್ಕಂಥವ್ರನ್ನ ಮತ್ತೆ ಕರೆಸಿ ಅವ್ರಿಗೂ ಕೊಡ್ಸ್ಕೊಟ್ಟು ನಾಳೆ ಇವತ್ತು 9 ಗಂಟೆಗೆ ಬರಕ್ ಕೇಳಿಸಿ ಉಳ್ದವ್ರಿಗೆ ಇದ್ ಮಾಡಿಸಿದೆ. ಯಾರೋ ಏನೋ ಅಂತಂದ್ರು ಸಾರ್ ಇದ್ಕೊಂಡು ನೀವ್ ಯಾವ ಲೀಡ್ರು ಅಂದ್ರೆ, ನಾನು ಯಾವ ಲೀಡ್ರು ಅಲ್ಲ ಸರ್, ಅಮ್ಮ ಅವ್ರು ನೋಡಿದ್ರೆ ಈ ತರ ಆಗ್ತಾ ಇದೆ, ಈ ತರ ಕೆಲ್ಸಗಳು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ, ನೀವ್ ಹೇಳಿದ್ರಲ್ಲಿ ಒಂದ್ ಚೂರು ಏನೋ ಸಾಸಿವೆ ಕಾಲಷ್ಟು ಮಾಡ್ತಾ ಇದ್ದೀನಿ ಅನ್ನೋ ಸಮಾಧಾನ ನನ್ಗೆ. ಆಮೇಲೆ ನಮ್ ಲೇಔಟ್ ಅಲ್ಲೂ ಅಷ್ಟೇನೆ, ಬೇರೆ ಕಡೆನೂ ಅಷ್ಟೇನೆ, ಗಿಡ ಮರ ಎಲ್ಲ ರಕ್ಷಣೆ ಮಾಡಿಸ್ತೀನಿ. ಇವ್ರನ್ನೆಲ್ಲ ಇಟ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಈಗ ಮೇನ್ ಪೂಜೆನ ಆಯ್ತು, ಮಂಡಲ್ ಪೂಜೆನ ಆಯ್ತು ಅವ್ರ ಹತ್ರ. ಈಗ 10 ತಿಂಗಳಿಗೆ 15,000 ಬೇಕು. ಯಾರು ಮುಂದೆ ಬರ್ತಾ ಇಲ್ಲ. ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಬೇಡ ಅದ್ ಇಡಮ್ಮಿ ಸಾಕು. ಏನಕ್ ಬೇಕು ಈ ತಿಂಗಳಿಗೆ 15,000? ಅರ್ಚಕರಿಗೆ 7,000 ಕೊಡ್ಬೇಕು ಬೇಡ ಬೇಡ, ಸಂಬಳ. ಜನಗಳಿಗೆ ಹೇಳು, ಅರ್ಚಕರು ಬೇಡ, ಜನಗಳಿಗೆ ಹೇಳು, ನೀವೇ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅಂತ. ಆಮೇಲೆ ಅಲ್ಲಿ ಗುಡಿಸಿ ಒರ್ಸೋರ್ಗ್ 1,000 ಕೊಡ್ಬೇಕು. ಅದು ಹಣ್ಣು ಬೇಕಾದ್ರೆ ಕಾಯಿ ಕೊಡುವ, ಹೂವು ಅದು ಎಲ್ಲ. ಬೇಕಾದ್ರೆ ಬರೋ ಜನನೇ ಗುಡಿಸಿ ಒರೆಸ್ಕೋತಾರೆ. ಒಂದು ಹೇಳ್ತೀನಿ ಕೇಳಮ್ಮೆ, ಇವೆಲ್ಲ ದೇವ್ರು ನಮ್ಗೆ ಜೀವನದ ಪಾಠ ಕಲ್ಸೋರು. ದೇವ್ರಿಗೆ ಇವೆಲ್ಲ ಬೇಕಾಗಿಲ್ಲ. ನೀವು ಬಂದವ್ರಿಗೆ ನಿಮ್ಗೆ ಇಷ್ಟ ಬಂದಂಗ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗು ಅಂತ ಹೇಳು. ಒಬ್ಬ ಯಾರಾದ್ರೂ ಒಬ್ರು ತುಂಬಾ ಚೆನ್ನಾಗಿ ಭಕ್ತಿ ಇರೋರು ವಾಲಂಟಿಯರ್ ಅಲ್ಲಿ ಒಂದೊಂದ್ ದಿವಸ ಒಬ್ಬೊಬ್ಬರು ನೋಡ್ಕೊಳಕ್ ಹೇಳಿ. ಏನ್ ದೇವ್ರು? ವಿಘ್ನೇಶ್ವರ ವರಸಿದ್ಧಿ ವಿನಾಯಕ. ಮತ್ತೆ ವಿನಾಯಕನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಎಲ್ಲಾರು ಮುಟ್ಟಬಹುದು ಅಂತ ಹೇಳು. ಬಂದವರೆಲ್ಲ ದೇವ್ರನ್ನ ಮುಟ್ಟಬಹುದು, ದೇವ್ರಿಗೆ ಅಭಿಷೇಕ ಮಾಡಬಹುದು, ಬಂದವ್ರ ಪ್ರೀತಿಯಿಂದ ಅಲಂಕಾರ ಮಾಡ್ಕೋಬಹುದು ಅಂತ ಹೇಳಿ ಫ್ರೀ ಬಿಟ್ಬಿಡು. ಆಭರಣಗಳಿಗೆ ಅಲೋ ಕೊಡಬೇಡ ದೇವಸ್ಥಾನದಲ್ಲಿ, ಆಭರಣನ ನಾವು ಸೇರಿಸೋದಿಲ್ಲ ಅಂತ ಹೇಳು. ಪ್ರೀತಿ ಭಕ್ತಿಗಳಿಂದ ಬಂದು ಹೋಗ್ಲಿ ಅಷ್ಟೇ, ಅದಕ್ಕಿಂತ ಪವಿತ್ರ ಇನ್ನೇನಿಲ್ಲ. ಇವೆಲ್ಲ ವ್ಯವಹಾರಗಳನ್ನ ಇಟ್ಕೋಬೇಡಮ್ಮ ನೀನು. ನಮ್ದೇನು ಸಾಲ ಇಲ್ಲ ಅವ್ರ ಹತ್ರ. ನಾನೇ ಇನ್ನ ಅವ್ರ ಇವ್ರಿಗೆ ತುಂಬಾ ಕಷ್ಟ. ಈಗ ಇದ್ದವ್ರಿಗೆ ಒಂದ್ ಅಷ್ಟು ನನ್ ದುಡ್ದಿದ್ದ ದುಡ್ಡಲ್ಲೇನೆ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಇದ್ರು, ಅವ್ರ ಕಡೆಯಿಂದ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಒಂದ್ 8.5 ಸಾವಿರ ಜನ ಇದ್ದಾರೆ. ಒಂದು 7-8 ಡಿಸ್ಟ್ರಿಕ್ಟ್ ನ ಕವರ್ ಮಾಡ್ತೀನಿ. ಅದ್ರಲ್ಲಿ ಏನೋ ಒಂದ್ 100 ರೂಪಾಯಿ ಬಂದಿದ್ದನ್ನ ಉಳಿಸ್ಕೊಂಡು ನಾನು ಸೇವೆ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹಣ ಹೋಗ್ತಿದ್ದೀನಿ. ಮುಟ್ಲೇಬಾರದು ಸೇವೆಗೆ. ಹಣ ಯಾವಾಗ ಮುಟ್ಟಿದೆಯೋ ಅವಾಗ್ಲೇ ಗೋವಿಂದ. ಸೇವೆ ವಿಚಾರದಲ್ಲಿ ಸಮಯ ಮಾತ್ರ ಬಳಸ್ಬೇಕು, ಹಣ ಮುಟ್ಲೇಬಾರದು. ಇವೆಲ್ಲ ಮಾಡಮ್ಮಿ, ದೇವಸ್ಥಾನ ನೀನ್ ಜನಗಳಿಗೆ ಅರ್ಪಣೆ ಮಾಡ್ಬಿಡು. ಬಂದವರು ಮುಟ್ಕೊಂಡು ಹೋಗ್ಲಿ. ಮುಟ್ಟದವ ಮುಟ್ಟುವವ ಅನ್ನೋ ಭೇದ ಇರೋದಿಲ್ವಾ ದೇವ್ರಿಗೆ? ಪುರೋಹಿತರನ್ನ ಇಟ್ರೆ ಪುರೋಹಿತರು ಮಾತ್ರ ಮುಟ್ತಾರೆ, ಏಯ್ ಮುಟ್ಬಿಡ, ಏಯ್ ಅದನ್ನ ಹಂಗ್ ಮಾಡ್ಬಿಡ ಅಂತ ಬೈತಾನೆ ಇರ್ತಾರೆ. ಅದ್ರ ಬದ್ಲು ಹೌದಾ? ನೀವೇ ಎಲ್ಲ ಜನ ಆರಾಮಾಗಿ ಮುಟ್ಕೊಳ್ಳಿ ದೇವ್ರನ್ನ ಹೋಗಿ ಅಂತ ಹೇಳ್ತಾರ. ಆ ತರ ಇದೆ. ಅದಕ್ಕೆ ಅದರಿಂದ ನನ್ಗೇನು ನಾನೀಗ ಮಾಡಿರೋದ್ರಿಂದ ನೀವೇನಾನ ಬಿಟ್ರೆ ಎಲ್ಲಾ ಪಾಪ ನಿಮ್ಗೆ ಮುಟ್ಟುತ್ತೆ, ಬೇರೆಯವ್ರಿಗಾಗಿರೋ ತೊಂದ್ರೆ ಇನ್ನ ಹೆಚ್ಚಿಗೆ ತೊಂದ್ರೆ ಪಾಪಗಳು ಆಗುತ್ತೆ ಅಂತ. ಪುಣ್ಯಗಳು ನಂಬೋದಾದ್ರೆ ನೀನು ಹತ್ರ ಮಾತಾಡ್ಲೇ ಬೇಡಮ್ಮ, ಇಟ್ಬಿಡು ಫೋನು. ಇಲ್ಲ ಪುಣ್ಯ ಅಂದ್ರೆ ನೀನ್ ನೀನು ಉಳಿಸಿರೋ ಮರನೇ ಪುಣ್ಯನೋ, ನೀನ್ ಉಳಿಸಿರೋ ಪ್ರಾಣಿನೇ ಪುಣ್ಯನೋ, ನೀನ್ ಮಾಡಿರೋ ವೃದ್ಧರಿಗೆ ಹೆಲ್ಪ್ ಮಾಡಿರೋದೆ ಪುಣ್ಯ. ಇನ್ನೇನು ಪುಣ್ಯ, ಇನ್ನೇನು ನಿನಗೆ ಪಾಪ ತಟ್ಟದ ತಟ್ಕೊಳ್ಳಿ ಬಿಡ, ಭಯ ಬೀಳ್ಬೇಡ ಇದಕ್ಕೆಲ್ಲ.
ಅವ್ರ ಹತ್ರ ನಾನು ನಮ್ದೊಂದ್ ಪರ್ಸನಲ್ ಒಂದಿದೆ ಅವ್ರ ಹತ್ರ, ನನ್ಗೆ ಎರಡು ಅವಳಿ ಜೋಳ ಗಂಡ್ ಮಕ್ಳು ನೋಡಮ್ಮಿ, ಮಕ್ಳು. ನೀನ್ ಏನ್ ಮಾತಾಡಿದ್ರು ಫೇಸ್ಬುಕ್ ಅಲ್ಲಿ ಬರುತ್ತೆ, ಹಾಗಾಗಿ ನಿನ್ ಇಷ್ಟ ಪರ್ಸನಲ್ ಪರವಾಗಿಲ್ಲ ಗುರು, ಪರವಾಗಿಲ್ಲ, ಹೇಳ್ ಹತ್ರ ಬೇಗ ಬೇಗ ಎಲ್ರಿಗೂ ಗೊತ್ತಾಗ್ಲಿ. ಬೇಗ ಅದು ಒಂದು ಚಿಕ್ಕ ಮಗು ಇದಾನಲ್ಲ ಅವನು, ಅವನಿಗ ಫಸ್ಟ್ PUC PCMB ತಗೊಂಡಿದ್ದಾರೆ. ಅವನ್ದು ಸ್ವಲ್ಪ ಹೆಲ್ತ್ದು ಒಂದು ಸ್ವಲ್ಪ ಇಶ್ಯೂ ಇದೆ, ಈ ತರ ಹಿಂಗೆಲ್ಲ ಏನ್ ಮಾಡೋದು ಹೆಲ್ತ್ ಇಶ್ಯೂ ಎಲ್ಲ. ಹೇಳಮ್ಮಿ? ಅದು ODC ಅಂತ ಹೇಳ್ತಾರೆ ಈ ಬ್ಯಾಪ್ಟಿಸ್ಟ್ ಅಲ್ಲೆಲ್ಲ ತೋರಿಸಿದ್ರಿ, ಒಂದಷ್ಟು ದಿನ 6 ತಿಂಗಳ ಮಾತ್ರೆಗಳು ಏನ್ ಕೊಡ್ತೀವಿ ಓಡಿಸಿ ಸಿಟಿಗೆ. ಇದ್ರೆ? ಏ ಅವ್ನು ಬಾಡಿದ್ದೆ ಮಾಡ್ಬೇಕು, ಅದೇ ಸ್ನಾನಕ್ಕೆ 1 ಅವರ್ ಹೋಗ್ತಾನೆ, ಊಟ 1 ಅವರ್ ತಿಂತಾನೆ, ತುಂಬಾ ವೀಕ್ ಆಯ್ತು ಇದ್ದಾನೆ ಆಯ್ತು ಮುದ್ದು ಆಯ್ತು. ಅಂತ. ಬಿ ನೋಡು, R14 ಅಂತ ಡ್ರಾಪ್ ಸಿಗುತ್ತೆ, R14 ಅಂತ ಹೋಮಿಯೋಪತಿಲಿ. ಹೋಮಿಯೋಪತಿಗೆ ಹೋದ್ರೆ ರೆಕ್ವೆಗ್, ಡಾಕ್ಟರ್ ರೆಕ್ವೆಗ್ ಅಂತ ಜರ್ಮನ್ ಮೆಡಿಸಿನ್ ಅದು, R14 ಕಿತ್ನ ರೇ ಉಸ್ಕೋ ಬಾಬು, 190 ಅದ್ರ ಬೆಲೆ. ಫೋರ್ಟೀನ್ ಹಾ, R14 ಅದನ್ನ ತರಿಸ್ಬಿಟ್ಟು ಅದನ್ನ ನೀರಲ್ಲಿ 20 20 ಡ್ರಾಪ್ ಹಾಕಿ 3 ಸಲ ಕುಟ್ಬಿಡು, ಅವನು ಕರೆಕ್ಟ್ ದಾರಿಗೆ ಬಂದ್ಬಿಡ್ತಾನೆ. ಓಕೆ ಓಕೆ. ನಾನು ಈಗ ಇಷ್ಟೆಲ್ಲ ಆಗಿದೆ, ನನ್ಗೇನು, ನಾನು ಏನಾದ್ರೂ ಒಂದ್ ಮಾಡ್ಬೇಕಂತ, ಸಹ ಸಮಾಜಕ್ಕೆ ಮಾಡಿ ನಾನು ಏನಾದ್ರೂ ಮಾಡ್ಬೇಕಂತ ಹೊರ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ಮಾಡಿದ್ದೀನಿ. ಇನ್ನೇನು, ಅದೇನೋ ಬೂಸ್ಟ್ ಕುಡಿದ ಮೇಲೆ ಎತ್ತರ ಆಗದೆ ಇರ್ತಾರ ನೀನು? ಇಷ್ಟೆಲ್ಲ ಮಾಡಿ ಇನ್ನೂ ಮಾಡ್ಬೇಕು ಅಂದ್ರೆ ಎಲ್ಲಿಂದ ಮಾಡ್ತೀವಿ? ಹೋಗಮ್ಮೆ ಹಿಡುಕು. ನಾನು ಏನಾದ್ರೂ ಒಂದು ಇದು ಮಾಡೋಣ ಅಂತ ಇದ್ದೀನಿ ಪರ್ಸನಲ್ ಆಗಿ, ಏನಾದ್ರೂ ನೀನ್ ಗೌರ್ಮೆಂಟ್ ಮಿನಿಸ್ಟರ್ ತಗೊಂಡು. ಆಗ್ತೀಯೋ ನೀನು, ನಿನ್ನಲ್ಲಿ ಲೀಡರ್ಶಿಪ್ ಚೆನ್ನಾಗಿದೆ ಅಮ್ಮಿ. ಮಾಡು ಮಾಡು ಅದೇ ನಿಮ್ ಬಿಡು. ಆಶೀರ್ವಾದ ಬೇಕ್ರ ಹರತ್ರ. ನಾನು ಅದಕ್ಕೆ ಏನಾದ್ರೂ ಒಂದು ಎಂಟರ್ಪ್ರಿನರ್ ಆಗೋಣ ಅಂತ ಇದ್ದೀನಿ, ಮಾಡ್ಲಾ ಮಾಡಮ್ಮಿ ಏನು. ಮಾಡಮ್ಮಿ, ನೀನ್ ಸಮಾಜ ಸೇವೆ ಮಾಡಿ ಜನಗಳನ್ನ ಗೆದ್ದು ಜೀವನ ಎಲ್ಲ ದೇವರಿಗೆ ಅರ್ಪಣೆ ಮಾಡ್ಬಿಡು ದೇಶಕ್ಕೆ. ನನ್ ಓಕೆ ಮನೆಯವ್ರಿಗೆ ಏನು ಮಾಡಲ್ಲ ಅವ್ರ ಹತ್ರ, ನನ್ ಮನೆ ದಿನಾ ಒಂದು 100 ಜನ ಬರ್ತಾರೆ, ಎಲ್ಲ ಏನ್ ಹಿಂಗ್ ಬರ್ತಾರೆ ಅಂತ. ನನ್ ನಾನ್ ಮಾಡಿದೀನಿ, ಅದ್ ನಿಮ್ಮ ವಿಡಿಯೋಸ್ ಎಲ್ಲ ಕೇಳಿದೀನಿ, ಅದೊಂದು ತೃಪ್ತಿ ನನ್ಗಿದೆ. ಆಯ್ತು ಇನ್ನೂ ಮಾಡ್ತೀನಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ದೇವ್ರಲ್ಲಿ ಆಯ್ತು. ಬೇಡ್ತೀನಿ. ನನಗೋಸ್ಕರ ಬೇಡ, ನಾನ್ ಏನ್ ಆಗ್ಬೇಕು, ನಾನ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಎಂಟರ್ಪ್ರಿನರ್ ಆಗ್ಲಾ ಇಲ್ಲ ರಾಜಕೀಯ ಕಡೆ ಹೋಗ್ಲಾ ಅಂತ ಹೇಳ್ಬೇಕಂತ. ರಾಜಕೀಯ ಕಡೆ ಹೋಗಮ್ಮಿ ನೀನು, ನಿನ್ನಂತ ಅವ್ರು ಬೇಕಾಗಿದೆ ನಮ್ಮ ರಾಜಕಾರಣದಲ್ಲಿ. ಓಕೆ ಓಕೆ ಹತ್ರ. ಅದೇ ನಾನು ಎಲ್ಲೋದ್ರೂನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದು ಸರಿಯಿಲ್ಲ ಅಂತೀನಿ, ಹಂಗಾಗಿ ಅವರು ನನ್ನ ಮುಂದಕ್ ಬಿಡಲ್ಲ ಹತ್ರ. ಎಲ್ಲರೊಳಗ ಒಂದಾಗ್ಬೇಕು ಮಂಕುತಿಮ್ಮ, ಮಂಕುತಿಮ್ಮಿ ಎಲ್ಲರೊಳಗ ಒಂದಾಗ್ಬೇಕು ನೀನು. ಹಂಗೆಲ್ಲ ಎಲ್ಲಾದ್ರಲ್ಲೂ ತಪ್ಕೊಂಡು ಹಿಡಿತ ಕೂತ್ಕೊಂಡ್ರೆ ಆಗಲ್ಲ. ಓಕೆ ಓಕೆ ಹರತ್ರ, ಓಕೆ ಧನ್ಯವಾದ ಹರತ್ರ. ಓಕೆ, ಮತ್ತೆ ಇದನ್ನ ಹಾಕ್ತಾ ಇದ್ದೀನಿ. ಹಾಕಿಯ ಹರತ್ರ.